ಬೆಂಗಳೂರಿನ ಸತ್ಪ್ರಜೆಗಳೇ ಎಲ್ಲರಿಗೂ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಲೂಲು ಮಾಲ್ಗಾಗಿ ಮುಖ್ಯ ರಸ್ತೆಯನ್ನು ಕತ್ತರಿಸಿ ಈ ಮಾಲ್ನ ಅನುಕೂಲಕ್ಕಾಗಿ ಸುರಂಗ ಮಾರ್ಗ ರಚಿಸಲು ಸಹಕರಿಸಿದ ಬಿಬಿಎಂಪಿಯ ಐಲು ಅಧಿಕಾರಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡಿದ್ವಿ. ಇದರ ಬಗ್ಗೆ ಬಿಬಿಎಂಪಿಯ ಗೌರವಾನ್ವಿತ ಆಯುಕ್ತರನ್ನು ಪ್ರಶ್ನಿಸಲಾಯಿತು. ಕೇಳಿದ ಪ್ರಶ್ನೆಗೆ ಆಯುಕ್ತರು ಏನು ಹೇಳಿದ್ರು ಹೇಳಿ. ಯಾವುದೇ ಒಂದು ಮಾಲ್ ವಿಶೇಷ ಸಲುವಾಗಿ ನಾವು ಫ್ಲೈಓವರ್ ಅಥವಾ ಅಂಡರ್ಪಾಸ್ ಮಾಡಿರೋದಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಏನೇನು ಆದರೂ ಕೂಡ ಅದನ್ನು ಹಿಂದೆ ಸರ್ಕಾರ ಮಟ್ಟದಲ್ಲಿ ಬಹುಶಃ ಅನುಮೋದನೆ ಆಗಿರ್ತಕ್ಕಂಥ ಯೋಜನೆಯಾಗಿದೆ. 2-3 ವರ್ಷಗಳ ಹಿಂದೆ ಅನುಮೋದನೆ ಆಗಿರ್ತಕ್ಕಂಥ ಯೋಜನೆಯನ್ನು ಪೂರ್ಣಗೊಳಿಸ್ತಕ್ಕಂಥ ದಿಕ್ಕಿನಲ್ಲಿ ನಾವು ಕ್ರಮವನ್ನು ಕೈಗೊಳ್ತಿದ್ದೀವಿ. ಅದನ್ನು ಯಾರು ನಮಗೆ ಅಪಾದನೆ ಕೊಡ್ತಾರೆ ಅಪಾದನೆಗಳನ್ನು ಖಂಡಿತ ಪರಿಶೀಲನೆ ಮಾಡಿ ಏನು ಕ್ರಮ ಬೇಕಾಗಿದೆ ಆ ಕ್ರಮವನ್ನು ಕೈಗೊಳ್ತೀವಿ. ಏನಾದರೂ ಅರ್ಥ ಆಯ್ತಾ? ನೋ ವೇ, ಚಾನ್ಸೇ ಇಲ್ಲ. ಅವರು ಹೇಳಿದ್ದು ಅಲ್ಲಿದ್ದ ಪತ್ರಕರ್ತರಿಗೆ ಅರ್ಥ ಆಗಿಲ್ಲ ಅಂದರೆ ನಿಮಗೆಲ್ಲಿಂದ ಅರ್ಥ ಆಗಬೇಕು? ಆದರೂ ಅವರು ಏನು ಹೇಳಿದರು ಅಂತ ಕಷ್ಟಪಟ್ಟು ಅರ್ಥ ಮಾಡಿಕೊಂಡು ನಿಮಗೂ ಅರ್ಥ ಮಾಡಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರು ಹೇಳಿದ ಒಟ್ರಾಶಿ ಸಾರಾಂಶ ಇಷ್ಟು. ಇದಕ್ಕೆಲ್ಲ ಅವರು ಕಾರಣರಲ್ಲ, ಹಿಂದಿನ ಸರ್ಕಾರ ಕಾರಣ. ನಮ್ಮ ಕಡೆ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತಾರಲ್ಲ, ಹಾಗೆ ಈ ಲೂಲು ಮಾಲ್ಗಾಗಿ ಕಟ್ಟಿದ ಸುರಂಗ ಮಾರ್ಗಕ್ಕೂ ಹಿಂದಿನ ಸರ್ಕಾರ ಕಾರಣ. ಇದರ ಬಗ್ಗೆ ಇವರಿಗೆ ಹೆಚ್ಚಿನ ಮಾಹಿತಿ ಇಲ್ಲ. ಕೇಳೋರು ಎಪ್ಪರಾದರೆ ಹೇಳೋರು ಎಲ್ಲೆಲ್ಲಿಂದಲೋ ತುಪ್ಪ ಸುರಿಸ್ತಾರೆ ಕಣ್ರಿ. ಮಹಾಜನಗಳೇ, ಇನ್ನಷ್ಟು ಬಿಬಿಎಂಪಿಯ ಕರ್ಮಕಾಂಡಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಬೆಂಗಳೂರು ಒನ್ ನ್ಯೂಸ್. ಇದು ನಿಮ್ಮ ಧ್ವನಿ. ಬೆಂಗಳೂರು ಒನ್ ನ್ಯೂಸ್, ಇದು ನಿಮ್ಮ ಧ್ವನಿ.